ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾನೇ ವಿಭಿನ್ನವಾಗಿದೆ, ತುಂಬಾ ಚೆನ್ನಾಗಿದೆ. ಈ ಪಾತ್ರಕ್ಕೆ ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ, ಯಾಕಂದ್ರೆ ಮುಂಚೆ ಎಲ್ಲೂ ಅವ್ರು ನನ್ನನ್ನು ಆ ರೀತಿಯಾಗಿ ನೋಡಿಲ್ಲ. ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ ಸೌಮ್ಯ ಮೇಡಮ್ ಮತ್ತೆ ವಿನಯ್ ಸರ್ಗೆ ಡೈರೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಕೆಲಸ ಮಾಡುವಾಗ ನಾನು ನೋಡಿದ ಒಂದು ಅಂಶ ಏನು ಅಂತಂದ್ರೆ, ಸಿಕ್ಕಾಪಟ್ಟೆ ಒಂದು ಟೀಮ್ ಎಫರ್ಟ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ಏನಾದ್ರು ಒಂದು ಪ್ರಾಜೆಕ್ಟ್ ಕೊಟ್ಟರೆ ಎಷ್ಟು ಉತ್ಸಾಹದಿಂದ ಮಾಡ್ತಾರೋ ಆ ರೀತಿಯಾದಂಥ ಉತ್ಸಾಹನ ನಾನು ಈ ತಂಡದಲ್ಲಿ ನೋಡಿದೆ. ದಿನ ಒಂದು ಪ್ರಯೋಗ ಮಾಡಿದ ಹಾಗೆ, ಏನೋ ಇದು ಮಾಡೋಣ ಅದು ಮಾಡೋಣ ಅದು ಮಾಡೋಣ, ಪ್ರತಿಯೊಬ್ಬರು ಸೇರಿಕೊಂಡು ತುಂಬ ಒಳ್ಳೆ ಒಂದು, ನೀವೇ ನೋಡಿದ್ರಿ ಅದಕ್ಕೆ ಉದಾಹರಣೆ, ಇಲ್ಲ ನೋಡಿದ್ರಿ ನಿಮ್ಮ ಕಣ್ಮುಂದೆ ಇವಾಗ. ಈ ಟ್ರೇಲರ್ನಲ್ಲಿ ಏನು ಒಂದು ಉತ್ಸಾಹ ಅಥವಾ ಒಂದು ತುದಿನಲ್ಲಿ ಕೂತಿದ್ವಿ ನಾವು ತುದಿಗಾಲಲ್ಲಿ, ಇಡೀ ಸಿನಿಮಾ ಅದೇ ರೀತಿಯಾಗಿ ನಡ್ಕೊಂಡು ಹೋಗುತ್ತೆ. ಎಲ್ಲೂ ಒಂದು ಬೇಸರ ಆಗೋದು, ಬೇಜಾರಾಗೋದು, ಬೋರ್ ಆಗೋವಂಥ ಪರಿಸ್ಥಿತಿ ಎಲ್ಲೂ ಬರಲ್ಲ. ಅಷ್ಟು ತುಂಬ ಸೊಗಸಾಗಿ ಮಾಡಿದ್ದಾರೆ, ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಮತ್ತು ಈ ಚಲನಚಿತ್ರ ನಮ್ಮ ಶೂಟಿಂಗ್ ಸಂದರ್ಭದಲ್ಲಿ ನಾನು ಕಲಿತಂಥ ಕೆಲವು ವಿಚಾರ ಏನು ಅಂತ ಅಂದರೆ, ನಮ್ಮ ಸೀನಿಯರ್ ಈಗಾಗಲೇ ಎರಡನೇ ಸಿನಿಮಾ ನಾನು ಗಿರಿರಾಜ್ ಸರ್ ಜೊತೆ ಮಾಡ್ತಾ ಇರೋದು, ಮೊದಲನೇ ಸಿನಿಮಾದಲ್ಲಿ ಅವ್ರು ಡೈರೆಕ್ಟರ್ ಅಂತಲೇ ಗೊತ್ತಿರಲಿಲ್ಲ. ಯಾಕಂದರೆ ಅವರು ಆ್ಯಕ್ಟ್ ಮಾಡಿದರು, ಅವ್ರ ಪಾತ್ರ ಮಾಡೋರು ಹೋಗಿ ಕೂತ್ಕೊಡೋರು, ಅವ್ರು ಡೈರೆಕ್ಟರ್ ಅಂತ ಯಾರಿಗೂ ಅನ್ಸಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ನನಗೆ ಗೊತ್ತಿತ್ತು ಇಟ್ ಈಸ್ ಅ ವೆರಿ ಎಸ್ಟಾಬ್ಲಿಷ್ಡ್ ಡೈರೆಕ್ಟರು, ತುಂಬ ಒಬ್ಬ ಪ್ರಬುದ್ಧ ನಿರ್ದೇಶಕ ಅನ್ನೋದು ನನಗೆ ಗೊತ್ತಿತ್ತು. ಗೊತ್ತಾದ್ಮೇಲೆ ಅವ್ರನ್ನ ಆ ರೀತಿ ನೋಡುವಾಗ ಅದನ್ನ ಹೇಗೆ ಕತ್ಕೋಬೇಕು ಗೊತ್ತಿಲ್ಲ, ಬಟ್ ಅಮೇಝಿಂಗ್. ಅಷ್ಟು ಒಳ್ಳೆ ನಿರ್ದೇಶಕರು ಆಗಿರ್ಬೇಕಾದ್ರೆ ಇನ್ನೊಬ್ರು ಡೈರೆಕ್ಷನ್ ಮಾಡುವಾಗ ಅವ್ರಿಗೊಂದು ತುಡಿತ ಬರುತ್ತೆ, ಇದನ್ನ ಸರಿ ಮಾಡ್ಬೋದೇನೋ, ಇದನ್ನ ಹಾಗೆ ಮಾಡ್ಬೋದೇನೋ, ಇದನ್ನ ಹೀಗೆ ಮಾಡ್ಬೋದೇನೋ ಅಂತ ತುಟಿ ಪಿಟಕ್ಕಂತಿರ್ಲಿಲ್ಲ. ಅವ್ರ ಆಕ್ಟಿಂಗ್ ಎಷ್ಟಿದೆ ಅಷ್ಟು ಮಾಡೋರು ಹೋಗಿ ಕೂತ್ಕೊಳ್ಳೋರು ಸರ್ ಸೀರಿಯಸ್ಲಿ. ಯಾಕಂದ್ರೆ ನಾನು ಡಾನ್ಸರ್ ಆಗಿ ಯಾರಾದ್ರೂ ಡಾನ್ಸ್ ಕೋರಿಯೋಗ್ರಾಫ್ ಮಾಡ್ತಾ ಇದ್ದೆ, ನೀವು ಅದ್ರ ಬಗ್ಗೆ ಹಿಂಗೆ ಮಾಡ್ಬೋದು ಹಿಂಗೆ ಹಿಂಗೆ ಆಗ್ತಾ ಇರುತ್ತೆ, ಅದು ಏನು ಇಲ್ಲದೆ ಸರ್ ಅಷ್ಟು ಸಮಾಧಾನವಾಗಿ ನನಗೆ ಡೈರೆಕ್ಷನ್ ಗೊತ್ತೇ ಇಲ್ಲ ಅನ್ನೋ ಥರದಲ್ಲಿ ಇರ್ತಾರೆ ಸರ್. ನಿಜವಾಗ್ಲೂ ನಿಮ್ಮಿಂದ ತುಂಬ ತುಂಬ ಕಲ್ತಿದ್ದೀನಿ ನಾನು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಬಾಕಿ ತಂಡದವರಿಂದ ಕಲ್ತಿದ್ದು ಆ ಟೀಮ್ ಸ್ಪಿರಿಟ್, ಆ ಟೀಮ್ ಸ್ಪಿರಿಟ್ ಇದುವರೆಗೂ ನಾನು ಎಲ್ಲೂ ಅನುಭವಿಸಿರಲಿಲ್ಲ, ತುಂಬ ಸಂತೋಷ ಆಯಿತು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಪ್ರತಿದಿನ ನೈಟ್ ಶೂಟಿಂಗ್ ಆದರೂ ಅಲ್ಲೇ ಇರೋರು, ನಿದ್ದೆ ಇರ್ತಿರ್ಲಿಲ್ಲ, ಹಗಲೆಲ್ಲ ಕೆಲಸ ಹೊಂಚ್ಕೊಂಡು ಹೋಗ್ತಿರೋರು, ರಾತ್ರಿ ಬಂದು ಶೂಟಿಂಗ್ ಅಲ್ಲಿ ಕೂತ್ಕೊಳ್ಳೋರು. ಅಂಡ್ ಅಮೇಝಿಂಗ್ ಸಪೋರ್ಟ್ ನಮ್ಮ ಪ್ರೊಡ್ಯೂಸರ್ ನಿಜವಾಗ್ಲೂ. ಆಮೇಲೆ ವಿನಯ್ ಸರ್ ತುಂಬ ನಿಮ್ ಜೊತೆ ಕೆಲಸ ಮಾಡಿ ನಂಗೆ ತುಂಬಾ ಸಂತೋಷ ಆಯ್ತು. ಎಲ್ಲೂ ಅದ್ ಯಾಕೆ ನ್ಯೂ ಕಮರ್ ಅಂತ ಪದ ಉಪಯೋಗಿಸ್ತಾ ಇದಾರೋ ನನಗಂತೂ ಗೊತ್ತಿಲ್ಲ, ಯಾರು ನ್ಯೂ ಕಮರ್ ತರ ಎಲ್ಲೂ ಕೆಲಸ ಮಾಡಿಲ್ಲ, ಎಲ್ಲರೂ ಒಂಥರ ಸೂಪರ್ ಎಕ್ಸ್ಪೀರಿಯನ್ಸ್ ಅನ್ನೋ ಹಾಗೇನೆ ಇದ್ರು. ನಂಗೆ ನ್ಯೂ ಕಮರ್ ಅನ್ನು ನೋಡುವಾಗ ಯಾಕೆ ಬಳಸ್ತಾ ಇದ್ದಾನ ಅಂತ ಅನಿಸ್ತು. ಆಮೇಲೆ ಮ್ಯೂಸಿಕ್, ಮೈಂಡ್ ಬ್ಲೋಯಿಂಗ್ ಮ್ಯೂಸಿಕ್. ನಾನು ಫಸ್ಟ್ ಟೈಮ್ ಟ್ರೈಲರ್ ನೋಡಿದಾಗ ಅರ್ಧಕ್ಕೆ ಆಫ್ ಮಾಡಿಬಿಟ್ಟೆ, ನಾ ಆಗಲಿಲ್ಲ ನಂಗೆ ನೋಡಕ್ಕೆ, ಒಬ್ಳೆ ಬೇರೆ ಇದ್ದೆ ಮನೆಯಲ್ಲಿ, ಅರ್ಧಕ್ಕೆ ಆಫ್ ಮಾಡಿಬಿಟ್ಟೆ ನಾನು. ಇವಾಗ ಟ್ರೈಲರ್ ನೋಡಿದಾಗ ಹಿಂಗೆ ಹಿಂಗೆ ಹಿಡ್ಕೊಂಡು ಕೂತಿದ್ದೆ, ಸೌಮ್ಯ ಅವ್ರನ್ನ ಹಿಂಗೆ ಹಿಡ್ಕೊಂಡು ಕೂತಿದ್ದೆ ನಾನು. ಸೊ ಹಾರರ್ ಸಿನಿಮಾ ಮಜಾ ಬರೋದೇ ಥಿಯೇಟ್ರಲ್ಲಿ, ಮನೇಲಿ ನೋಡಿದ್ರೆ ಖಂಡಿತವಾಗಿಯೂ ಅದು ಮಜಾ ಸಿಗಲ್ಲ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಕನ್ನಡ ಸಿನಿಮಾ ಎನ್ಕರೇಜ್ ಮಾಡಿ, ಅದನ್ನು ಯಶಸ್ವಿಗೊಳಿಸಿ. ಜೈ ಕನ್ನಡ.